ಜೈಲು ಹಾಕಿ ದರ್ಶನ್ ಅನ್ನ ನೋಡೋಕೆ ಬಂದ ನಟರು. ದರ್ಶನ್ ಭೇಟಿಯಾದ ಅಭಿಷೇಕ್, ಚಿಕ್ಕಣ್ಣ, ಧನ್ವೀರ್ ಕಲಾವಿದರ ಸಂಘದಲ್ಲಿ ಪೂಜೆ ಬಳಿಕ ಜೈಲಿಗೆ ಆಗಮಿಸಿದ್ದಾರೆ. ಜೈಲಿಗೆ ಆಗಮಿಸಿದ ದರ್ಶನ್ಗೆ ಪ್ರಸಾದವನ್ನ ನೀಡಿದ್ದಾರೆ ನಟರು. ಬಳಿಕ ಏನು ಆಗಲ್ಲ ಅಂತ ಧೈರ್ಯ ಹೇಳಿದ್ದಾರೆ ಫ್ರೆಂಡ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಸುಮಾರು ದಿನ ಆಗಿತ್ತು ಯಾರು ಭೇಟಿ ಆಗದೇನೆ ಅಂದ್ರೆ ಅವರ ಫ್ಯಾಮಿಲಿಯನ್ನ ಹೊರತುಪಡಿಸಿ, ಯಾಕಂದ್ರೆ ದರ್ಶನ್ ಹೇಳಿದ್ರಂತೆ ಯಾರು ಬರಬೇಡಿ, ನಂಗೆ ಬೇಸರ ಆಗತ್ತೆ ನಿಮ್ಮನ್ನ ನೋಡಿ, ನಿಮಗೂ ನನ್ನ ನೋಡಿ ಬೇಸರ ಆಗತ್ತೆ, ಹಾಗಾಗಿ ಯಾರು ಈ ಕಡೆ ಬರಕ್ ಹೋಗ್ಬೇಡಿ ಅಂತ ಹೇಳಿದ್ರಂತೆ. ಬಟ್ ಇವತ್ತು ಎಲ್ಲರೂ ಹೋಗಿದ್ದಾರೆ, ಯಾಕಂದ್ರೆ ಇವತ್ತು ಪೂಜೆ ಬೇರೆ ಇತ್ತಲ್ಲ, ಅದ್ರ ಪ್ರಸಾದ ತೆಗೆದುಕೊಂಡು ಹೋಗಿದ್ದಾರೆ. ನಿನ್ನೆ ಮೊನ್ನೆ ತಾನೇ ತರುಣ್ ಸುಧೀರ್ ಅವರ ಮದುವೆ ಕೂಡ ಆಗಿತ್ತು. ಆ ಮದುವೆಯಲ್ಲಿ ದರ್ಶನ್ ಭಾಗಿ ಆಗ್ಬೇಕಾಗಿತ್ತು ಅನ್ನುವಂತ ಆಸೆ ಎಲ್ರಿಗೂ ಇತ್ತು. ಸ್ನೇಹಿತರೆಲ್ಲ ಒಂದೇ ಕಡೆ ಸೇರಿದ್ರು. ಮೋಸ್ಟ್ಲಿ ಅತಿ ಹೆಚ್ಚಾಗಿ ನೆನಪಾಗಿರ್ಬೇಕು ಬಾಸ್ದು, ನೋಡ್ಕೊ ಬಂದ್ಬಿಡೋಣ ಅಂತ ಹೋಗಿದ್ದಾರೆ ಎಲ್ರೂ. ಏನು ಆಗಲ್ಲ ಅಂತ ಧೈರ್ಯ ಕೂಡ ಹೇಳ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಚಿಕ್ಕಣ್ಣ ಇತ್ತೀಚೆಗೆ ಅವರ ಹೆಸರು ಕೂಡ ತುಂಬಾ ಟ್ರೆಂಡಿಂಗ್ ನಲ್ಲಿತ್ತು. ಕಾರಣ ಇದೇ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಚಿಕ್ಕಣ್ಣ ಅವರ ಸ್ಟೇಟ್ಮೆಂಟ್ ಕೂಡ ಬಹಳ ಮಹತ್ವದ ಸಾಕ್ಷಿ ಅಂತ ಪರಿಗಣಿಸಲಾಗಿತ್ತು. 164 ಜಡ್ಜ್ ಮುಂದೆ ವಿಡಿಯೋ ರೆಕಾರ್ಡ್ ಮಾಡಿ ಸಾಕ್ಷಿ ದಾಖಲು ಮಾಡಿಕೊಳ್ಳೋದಕ್ಕೆ ಪೊಲೀಸರು ಕೂಡ ಮುಂದಾಗಿದ್ದು, ಚಿಕ್ಕಣ್ಣ ಕೂಡ ಅವತ್ತು ಕೊಲೆ ಆದ ಹಿಂದಿನ ದಿನ ಮತ್ತು ಕೊಲೆ ಆದ ದಿನ ದರ್ಶನ್ ಅವರ ಜೊತೆಗೆ ಪಾರ್ಟಿ ಮಾಡಿದ್ರು, ಸ್ಟೋನಿ ಬ್ರೋಕ್ನಲ್ಲಿ ಪಾರ್ಟಿ ಮಾಡಿದ್ರು. ಸೊ ಹಾಗಾಗಿ ಅವತ್ತು ಯಾರೆಲ್ಲ ಇದ್ರಿ, ಎಷ್ಟೊತ್ತಿಗೆ ದರ್ಶನ್ ಬಂದರು, ಎಷ್ಟೊತ್ತಿಗೆ ದರ್ಶನ್ ಹೋದ್ರು, ಅವತ್ತು ಕಾಲ್ನಲ್ಲಿ ಏನಾದರೂ ಮಾತಾಡ್ತಾ ಇದ್ರ, ಯಾರ ಹತ್ರ ಮಾತಾಡ್ತಾ ಇದ್ರು, ಈ ಎಲ್ಲ ಪ್ರಶ್ನೆಯನ್ನು ಮಾಡಲಾಗಿದೆ. ಚಿಕ್ಕಣ್ಣನ ಸ್ಟೇಟ್ಮೆಂಟ್ ಕೂಡ ಈ ಪ್ರಕರಣದಲ್ಲಿ ಮಹತ್ವವಾದಂಥ ಒಂದು ಸ್ಟೇಟ್ಮೆಂಟ್ ಆಗಿದೆ. ಸೊ ಅದೇ ಚಿಕ್ಕಣ್ಣ ಕೂಡ ಇವತ್ತು ದರ್ಶನನ್ನು ಭೇಟಿ ಆಗೋದಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂತರ ಕಾಯ್ದುಕೊಂಡಿದ್ರು ಚಿಕ್ಕಣ್ಣ, ಎಲ್ಲದರಿಂದ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸ್ಕೊಳ್ತಿರ್ಲಿಲ್ಲ, ಅಟೆಂಡ್ ಆಗ್ತಾ ಇರಲಿಲ್ಲ. ಈ ಪ್ರಕರಣ ಆದ ಮೇಲೆ ಈಗ ಇವತ್ತು ಅವರು ಕೂಡ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಚಾಮರಾಜಪೇಟೆಯಲ್ಲಿ ಕಲಾವಿದರ ಸಂಘದಲ್ಲಿ ಒಂದು ವಿಶೇಷ ಪೂಜೆ ಇತ್ತಲ್ಲ, ಆ ಪೂಜೆಯಲ್ಲಿ ಭಾಗಿಯಾಗಿದ್ರು ನಟ ಅಭಿಷೇಕ್. ಅಲ್ಲಿಂದ ಪ್ರಸಾದ ತೆಗೆದುಕೊಂಡು ಸೀದವಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದಾರೆ ನಟ ಧನ್ವೀರ್ ಮತ್ತು ಅಭಿಷೇಕ್, ಹಾಗೇನೆ ಚಿಕ್ಕಣ್ಣ, ಇವರು ಮೂರು ಜನನೂ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹೋಗಿ ಮಾತಾಡಿಸ್ಕೊಂಡು ಏನೂ ಆಗಲ್ಲ ಅಂತ ಧೈರ್ಯ ತುಂಬಿ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸುಮಾರು ದಿನಗಳಿಂದ ನಿರ್ದೇಶಕರು, ನಿರ್ಮಾಪಕರು, ಫ್ರೆಂಡ್ಸು, ಅಣ್ಣ ಅನ್ನಿಸ್ಕೊಂಡವರು, ತಮ್ಮ ಅನ್ನಿಸ್ಕೊಂಡವರು, ತಂಗಿ ಅಂತ ಅನ್ನಿಸ್ಕೊಂಡವರು, ಸ್ನೇಹಿತರು ಅಂತ ಅನ್ನಿಸ್ಕೊಂಡವರೆಲ್ಲ ಹೋಗಿ ಭೇಟಿಯಾಗಿ ಬರ್ತಾ ಇದ್ರು. ಆದರೆ ದರ್ಶನೇ ನೀವ್ಯಾರು ಬರಕ್ಕೆ ಹೋಗಬೇಡಿ ಅಂತ ಹೇಳಿದ್ರಿಂದ ಯಾರು ಇತ್ತೀಚೆಗೆ ಹೋಗೋ ಮನಸ್ಸು ಮಾಡಿರಲಿಲ್ಲ. ಆದರೆ ಈಗ ಹೋಗಿದ್ದಾರೆ.